ಮೊದಲ ಪಟ್ಟೆ ಬಿಡುಗಡೆ ಬಳಿಕ ಹಿರೇಕೆರೂರು ಕಾಂಗ್ರೆಸ್ನಲ್ಲಿ ಬಹಳಷ್ಟು ಅಸಮಾಧಾನ ಭುಗಿಲದ್ದು ಬಿಟ್ಟಿದೆ. ಯುಬಿ ಬಣಕಾರ್ಗೆ ಟಿಕೆಟ್ ನೀಡ್ತಾ ಇದ್ದಂತೆ ಅಸಮಾಧಾನ ಸ್ಫೋಟಗೊಂಡಿದೆ ಆ ಭಾಗದಲ್ಲಿ. ಎಕ್ಸಾಕ್ಟ್ಲಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿತ್ತು. ಮೊದಲ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಸಹಜವಾಗಿ ಅಸಮಾಧಾನ ಸ್ಫೋಟಗೊಳ್ಳುತ್ತೆ ಅಂತ ಹೇಳಿ. ಅದಕ್ಕೆ ಒಂದು ಎಕ್ಸಾಂಪಲ್ ಇದಷ್ಟೇ. ಯುಬಿ ಬಣಕಾರ್ ಅವರಿಗೆ ಟಿಕೆಟ್ ನೀಡಿದ್ರು. ಅದಾದ ನಂತರ ಅಲ್ಲಿ ಮಾಜಿ ಶಾಸಕ ಬಿಎಚ್ ಬನ್ನಿಗೌಡ ಬನ್ನಿಕೋಡ್ ಹಾಗೂ ಪ್ರಕಾಶ್ ಬನ್ನಿಕೋಡ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಬಲಿಗರ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಪ್ರಕಾಶ್ ಬನ್ನಿಕೋಡ್. ಮಾಜಿ ಶಾಸಕ ಬಿಎಚ್ ಬನ್ನಿಕೋಡ್ ಮಗ ಪ್ರಕಾಶ್ ಬನ್ನಿಕೋಡ್ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಇಲ್ಲಿ ಬೆಂಬಲಿಗರ ಸಭೆಯಲ್ಲಿ ಕಣ್ಣೀರು ಹಾಕಿದ್ದಾರೆ ಪ್ರಕಾಶ್ ಬನ್ನಿಕೋಡ್. ತಂದೆಗೆ ಅನ್ಯಾಯ ಆಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ ಬನ್ನಿಕೋಡ ಅವರ ಮಗ ಬಿಎಚ್ ಬನ್. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬನ್ನಿಕೋಡ ಕಾಂಗ್ರೆಸ್ ತೊರೆಯುವ ಸಾಧ್ಯತೆಯೂ ಕೂಡ ಇದೆ. ಹಾಲಿ ಶಾಸಕ ಬಿಸಿ ಪಾಟೀಲ್ಗೆ ಬೆಂಬಲ ನೀಡುವಂತಹ ಸಾಧ್ಯತೆಯೂ ಕೂಡ ಇದೆ. ತೀವ್ರ ಕುತೂಹಲ ಕೆರಳಿಸಿದೆ ಬಿಎಚ್ ಬನ್ನಿಕೋಡ ಅವರ ಈ ಒಂದು ನಡೆ. ಎಕ್ಸಾಕ್ಟ್ಲಿ ಹೌದು, ಈಗಾಗಲೇ ಪಕ್ಷಾಂತರ ಪರ್ವ ಜೋರಾಗಿ ನಡೀತಾ ಇದೆ. ಕೆಲವೊಂದಿಷ್ಟು ಹಾಲಿ ಶಾಸಕರೇ ಪಕ್ಷವನ್ನ ತೊರಿತಾ ಇರುವಂತದ್ದು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಈಗ ಹಿರೇಕೆರೂರು ಕಾಂಗ್ರೆಸ್ನಲ್ಲಿ ದೊಡ್ಡ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಯುಬಿ ಬಣಕಾರ್ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಂತೆ ಈಗ ಅಸಮಾಧಾನ ಭುಗಿಲೆದ್ದಿರೋದು. ಮಾಜಿ ಶಾಸಕ ಬಿಎಚ್ ಬನ್ನಿ ಕೂಡ ಅವರು ಈಗ ಬಹಳಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.